ಡಾಕ್ಟರ್ ರಾಜ್ಕುಟುಂಬ ಎಂದೊಡನೆ ಅದೆಷ್ಟೋ ಸಿನಿಮಾ ಕಾರ್ಮಿಕರ ಕುಟುಂಬಕ್ಕೆ ಅನ್ನ ಹಾಕಿದ ದೊಡ್ಡ ಮನೆ ಎನ್ನುವ ಮಾತು ನೆನಪಾಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಂತರವೂ ರಾಘವೇಂದ್ರ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ಸ್ ಅನ್ನು ಮುಂದುವರೆಸಿಕೊಂಡು ಅದೆಷ್ಟೋ ಸಿನಿಮಾ ಕಾರ್ಮಿಕರ ಕುಟುಂಬಗಳಿಗೆ ಆಧಾರವಾಗಿದ್ದರು. ಸದ್ಯ ಇದೀಗ ಶಿವಣ್ಣನ ಮಡದಿ ಗೀತಾ ಶಿವರಾಜ್ಕುಮಾರ್ ಅವರು ಸಹ ಹೊಸ ಉದ್ಯಮವನ್ನು ಆರಂಭಿಸಿದ್ದಾರೆ. ಹೌದು, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘಣ್ಣ ಎಲ್ಲರೂ ಸಹ ನಟನೆಯಲ್ಲಿ ಬ್ಯುಸಿಯಾಗಿದ್ದು ಮನೆಯ ಹೆಣ್ಣು ಮಕ್ಕಳು ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅತ್ತ ಪುನೀತ್ ಅವರ ಮಡದಿ ಅಶ್ವಿನಿ ಸಹ PRK ಪ್ರೊಡಕ್ಷನ್ಸ್ ಹೌಸ್ ಅನ್ನು ನೋಡಿಕೊಳ್ಳುತ್ತಿದ್ದು ಅನೇಕ ಧಾರಾವಾಹಿ ಹಾಗೂ ಹೊಸ ಕಲಾವಿದರ ಸಿನಿಮಾಗಳನ್ನು ನಿರ್ಮಾಣ ಮಾಡುವ ಮೂಲಕ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇನ್ನು ರಾಘಣ್ಣನ ಕುಟುಂಬ ಅದಾಗಲೇ ತಾಯಿಯಿಂದ ಬಂದಿರುವ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ನ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಶಿವಣ್ಣನ ಮಗಳು ಸಹ ವರ್ಷಗಳ ಹಿಂದೆಯೇ ವೆಬ್ ಸೀರೀಸ್ಗಳನ್ನು ನಿರ್ಮಾಣ ಮಾಡುತ್ತಾ ಅವರು ಸಹ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದರು. ಇದೀಗ ಶಿವಣ್ಣನ ಪತ್ನಿ ಗೀತಾ ಶಿವರಾಜ್ಕುಮಾರ್ ಸಹ ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುತ್ತಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ಸ್ ಹೌಸ್ ಶುರು ಮಾಡುತ್ತಿದ್ದು ಕುಟುಂಬದ ಉದ್ಯಮವನ್ನೇ ಇವರು ಸಹ ಆರಂಭ ಮಾಡುವ ಮೂಲಕ ಅಧಿಕೃತವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಅದಾಗಲೇ ಯುವರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಸೇರಿದಂತೆ ಕುಟುಂಬದ ಸದಸ್ಯರು, ಅಭಿಮಾನಿಗಳು ಎಲ್ಲರೂ ಸಹ ಗೀತಾ ಶಿವಣ್ಣನ ಸಿನಿಮಾದ ಹೊಸ ಜರ್ನಿಗೆ ಶುಭಾಶಯ ತಿಳಿಸಿದ್ದಾರೆ. ಶಿವಣ್ಣನ ಮುಂದಿನ ಸಿನಿಮಾ ವೇದ ಸಿನಿಮಾವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ. ಗೀತಾ ಪಿಕ್ಚರ್ಸ್ ಎಂಬ ಹೆಸರಿನಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆ ಆರಂಭಿಸಿದ್ದು ಮೊದಲ ಸಿನಿಮಾಗೆ ಶಿವಣ್ಣನೇ ನಾಯಕನಾಗಿದ್ದು ಬಜರಂಗಿ ಖ್ಯಾತಿಯ ಹರ್ಷ ನಿರ್ದೇಶನ ಮಾಡುತ್ತಿದ್ದಾರೆ. ಅದಾಗಲೇ ಮೊನ್ನೆಯಷ್ಟೇ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಶಿವಣ್ಣ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ದಿಲ್ಖುಷ್ ಆಗಿದ್ದಾರೆ ಎನ್ನಬಹುದು. ಇನ್ನು ಮುಂಬರುವ ದಿನಗಳಲ್ಲಿ PRK ಪ್ರೊಡಕ್ಷನ್ ರೀತಿಯಲ್ಲಿಯೇ ಹೊಸ ಪ್ರತಿಭೆಗಳ ಸಿನಿಮಾಗಳ ನಿರ್ಮಾಣವನ್ನು ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಎನ್ನಲಾಗಿದೆ.